ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಕೆಟ್ಟ ರಾಜಕಾರಣ ಮಾಡುವುದಿಲ್ಲ. ಯಡಿಯೂರಪ್ಪ ನನ್ನ ಗುರುಗಳು, ನನ್ನ ತಂದೆ ಸಮಾನ. ಅತೃಪ್ತ ಶಾಸಕರ ಜೊತೆ ಸೇರಿಲ್ಲ, ಸೇರುವುದಿಲ್ಲ ಎಂದು ಶಾಸಕ ಪ್ರೊಫೆಸರ್ ಲಿಂಗಣ್ಣ ಸ್ಪಷ್ಟಪಡಿಸಿದ್ದಾರೆ. ದಾವಣಗೆರೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಾಯಕೊಂಡ ಕ್ಷೇತ್ರದ ಶಾಸಕ ಪ್ರೊಫೆಸರ್ ಲಿಂಗಣ್ಣ, ಎಂಥ ಸನ್ನಿವೇಶದಲ್ಲಿಯೂ ಬಿಎಸ್ವೈ ವಿರುದ್ಧ ಹೋಗುವುದಿಲ್ಲ, ಕೆಟ್ಟ ರಾಜಕಾರಣ ಮಾಡುವುದಿಲ್ಲ, ಅಲ್ಲದೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ದ್ರೋಹ ಬಗೆಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನಾನು ಯಡಿಯೂರಪ್ಪರಿಗೆ ಎಂದಿಗೂ ನಾನು ದ್ರೋಹ ಮಾಡಕ್ಕೆ ಹೋಗಲ್ಲ. ಅವರು ನನ್ನ ತಂದೆ ಸಮಾನ, ರಾಜಕೀಯ ಗುರುಗಳವರು, ಅವರ ಶಿಷ್ಯ ನಾನು. ಅವರ ವಿರುದ್ಧ ಬಗ್ಗೆ ನಾನು ಎಂಥ ಸ್ಥಿತಿಗೂ ಅತೃಪ್ತ ಶಾಸಕರ ಜೊತೆಗೆ ನಾನು ಸೇರಲ್ಲ, ಸೇರುವುದೂ ಇಲ್ಲ, ಸೇರುವುದೂ ಇಲ್ಲ. ನಾನೇ ರಾಜಕೀಯ ಮಾಡಿ ಜೀವನ ಮಾಡಬೇಕಂತ ನನಗೇನಿಲ್ಲ. ಕೆಟ್ಟ ರಾಜಕೀಯ ಮಾಡೋಕ್ಕೆ ನಾನು ಇಷ್ಟಪಡ ರಾಜಕೀಯ ಮಾಡ್ತೇನೆ, ಕೆಟ್ಟ ರಾಜಕೀಯ ಮಾಡಲ್ಲ. ದಯಮಾಡಿ ಕ್ಷಮಿಸಬೇಕು, ಇದನ್ನು ದಯಮಾಡಿ. ಆ ಥರದ ಸಭೆಯಲ್ಲಿ ನಾನು ಪಾಲ್ಗೊಂಡಿಲ್ಲ. ಯಾವುದೇ ಕಾರಣಕ್ಕೂ ಅವರ ವಿರುದ್ಧವಾಗಿ ಅವರು ನುಡಿತ ರಾಜಕಾರಣ ಅವ್ರಿಗೆ ಗೊತ್ತಿದೆ, ಯಾವ ರೀತಿ ನಡೆಸಬೇಕು, ಯಾವ ರೀತಿ ಬೇಡ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ಅವ್ರ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ಒಂದು ಮಾತಾಡಿಲ್ಲ, ಮಾತಾಡೋದೂ ಇಲ್ಲ. ಇದು ಕ್ಲಿಯರ್ ಅಂತ ನಾನು ಪೇಪರ್ ಮುಖಾಂತರ ಬಂದಿದ್ದಕ್ಕೋಸ್ಕರ ನಾನು ಮಾತಾಡ್ತಿದ್ದೀನಿ, ಇಲ್ಲದ ನಾನು ಮಾತಾಡ್ತಿದ್ದಿಲ್ಲ. ಅದು ಪೇಪರ್ ಒಂದು ನಿಮಿಷ ಹೆಡ್ಲೈನ್ ಬಂದಿದೆ, ಅದರಲ್ಲೂ ಇದು ಸ್ಟೇಟ್ ಇಶ್ಯೂ ಆಗ್ತದೆ. ಸುಮ್ಮನೆ ವಿನಾಕಾರಣ ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಹೋಗಬಾರ್ದು. ಜೊತೆಗೆ ನನ್ನ ಮತದಾರರು, ನನ್ನ ಕ್ಷೇತ್ರದ ಮತದಾರರು ನಾನು ಗೆಲ್ಲಿಸಿದ್ದಾರೆ. ಅವ್ರ ವಿರುದ್ಧವಾಗಿ ನಾನು ಎಂದಿಗೂ ಭಾರತೀಯ ಜನತಾ ಪಕ್ಷದ ಒಂದು ವಿರುದ್ಧವಾಗಿ ಯಾವುದೇ ಸ್ಟೇಟ್ಮೆಂಟು ಕೊಡಲ್ಲ. ಯಾವುದೇ ಕಾರಣಕ್ಕೂ ಅವ್ರ ವಿರುದ್ಧವಾಗಿ ನಾನು ನಡ್ಕೊಳ್ಳೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಂತಹ ಸನ್ನಿವೇಶದಲ್ಲಿಯೂ ಬಿಎಸ್ವೈ ವಿರುದ್ಧ ಹೋಗುವುದಿಲ್ಲ, ಅತೃಪ್ತ ಶಾಸಕರ ಜೊತೆ ಸೇರಿಲ್ಲ, ಸೇರುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ನಾನು ರಾಜಕೀಯ ಮಾಡಿ ಜೀವನ ಮಾಡಬೇಕೆಂದೇನಿಲ್ಲ, ಯಾವ ಅತೃಪ್ತ ಶಾಸಕರ ಸಭೆಯಲ್ಲಿಯೂ ಪಾಲ್ಗೊಂಡಿಲ್ಲ, ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ವಿರುದ್ಧ ಮಾತನಾಡಿಲ್ಲ, ಮಾತನಾಡುವುದೂ ಇಲ್ಲ ಎಂದು ಸ್ಪಷ್ಟಪಡಿಸಿದರು.